ಮಹಾರಾಷ್ಟ್ರ ಕೃಷ್ಣಾ ನದಿ ಭಾಗದಲ್ಲಿ ಭಾರಿ ಮಳೆಯಾಗಿರೋದರ ಎಫೆಕ್ಟ್, ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆಯಾಗಿದೆ. ದೇವದುರ್ಗ ತಾಲೂಕಿನ ಹೂವಿನಹಡಗಿ ಸೇತುವೆ ಮುಳುಗಡೆಯಾಗಿದೆ. ಮುಳುಗಡೆಯಾದಂತಹ ಸೇತುವೆ ನೋಡೋದಕ್ಕಿಂತ ಜನ ಮುಗಿಬಿದ್ದಿದ್ದಾರೆ. ಪೊಲೀಸರು ಸೂಚನೆ ಕೊಡ್ತಾ ಇದ್ದಾರೆ, ಅಪಾಯ ಇದೆ ಬರಬೇಡಿ ಅಂತ. ಆದರೆ ಗ್ರಾಮಸ್ಥರು ಕೇರ್ ಮಾಡ್ತೀವಿ, ಸೇತುವೆ ನೋಡೋದಕ್ಕಿಂತ ನದಿ ತೀರಕ್ಕೆ ಜನ ಹೋಗ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಎಲ್ಲ ಜಲಾವೃತ ಆಗಿ ಊರನ್ನೇ ಬಿಡುವಂತ ಪರಿಸ್ಥಿತಿ ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ಮುಳುಗಡೆಯಾಗಿರೋ ಸೇತುವೆ ನೋಡೋದಕ್ಕಿಂತ ಜನ ಅದನ್ನೊಂದು ರೀತಿ ಪ್ರವಾಸಿ ತಾಣವೇನೋ ಅನ್ನೋ ರೀತಿ ನೋಡೋದಕ್ಕೆ ಬರ್ತಿದ್ದಾರೆ. ಅಪಾಯ ಇದೆ ಗಮನಿಸ್ತಾ ಇದ್ದೀವಿ. ಕೊಂಚ ಯಾಮಾರದ್ರೂ ಕೂಡ ನದಿಯಲ್ಲೇ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಪೊಲೀಸರು ಸೂಚನೆ ಕೊಡ್ತಾ ಇದ್ದಾರೆ, ಅಪಾಯ ಇದೆ ಬರಬೇಡಿ ಅಂತ. ಆದರೂ ನದಿ ತೀರಕ್ಕೆ ಜನ ಹೋಗ್ತಾ ಇದ್ದಾರೆ. ಅವರನ್ನ ಎಚ್ಚರಿಸುವಂತಹ ಕಾರ್ಯದಲ್ಲಿ ಪೊಲೀಸರು ತೊಡಗಿದ್ದಾರೆ. ದೇವದುರ್ಗ ತಾಲೂಕಿನ ಹೂವಿನಹಡಗಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿರೋದು. ಮಹಾರಾಷ್ಟ್ರ ಮತ್ತು ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಹೀಗಾಗಿ ನಾರಾಯಣಪುರ ಜಲಾಶಯ ಭರ್ತಿಯಾಗಿದ್ದು ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಸರಿಸುಮಾರು 3 ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಹರಿಬಿಟ್ಟಿದ್ದಾರೆ. ಹೀಗಾಗಿ ನದಿ ತೀರದಲ್ಲಿ ಪ್ರವಾಹದ ಭೀತಿಯನ್ನು ಕಾಣಬಹುದಾಗಿದೆ. ನೀವೇನು ನೋಡ್ತಾ ಇದ್ದೀರಲ್ಲ, ರಭಸವಾಗಿ ಹರಿಯುವಂಥ ಕೃಷ್ಣಾ ನದಿ ತಾವು ನೋಡ್ತಾ ಇದ್ದೀರಾ. ಸರಿಸುಮಾರು 3 ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಬಿಟ್ಟಿದ್ದರಿಂದ ಕೃಷ್ಣಾ ನದಿ ತೀರದಲ್ಲಿ ಬರ್ತಕ್ಕಂಥ ಈಗಾಗಲೇ ಲಿಂಗಸೂರು ತಾಲೂಕಿನ ಸೀಲಳ್ಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ನಡುಗಡ್ಡೆಗೆ ಸಂಪರ್ಕ ಕಲ್ಪಿಸುವಂಥದ್ದು ಬಂದಾಗಿ ಹೋಗಿದೆ. ಇನ್ನು ದೇವದುರ್ಗ ತಾಲೂಕಿನ ಹೂವಿನಡಗಿ ಸೇತುವೆ ಏನಿದೆಯೋ ಈ ಹೂವಿನಡಗಿ ಸೇತುವೆ ಯಾತ್ಗಿರಿ ಮತ್ತು ದೇವದುರ್ಗ ನಡುವೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಆಗಿದೆ. ಇಲ್ಲಿ ಕೂಡ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಬಂದಾಗಿದೆ. ಸೇತುವೆ ಮೇಲ್ಭಾಗದಲ್ಲೇ ನೀರು ರಭಸವಾಗಿ ಹರಿತಾ ಇದೆ. ಈ ಒಂದು ಸೇತುವೆಯನ್ನು ನೋಡೋದೇ ದೇವದುರ್ಗದ ಜನರು ಪಿಕ್ನಿಕ್ ಸ್ಪಾಟನ್ನು ಮಾಡಿಕೊಂಡು ನದಿ ತೀರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಅಲ್ಲಿ ಗಡ್ಡೆ ಬಸವೇಶ್ವರ ಅನ್ನುವಂಥ ಒಂದು ದೇವಸ್ಥಾನವೂ ಇತ್ತು, ಆ ದೇವಸ್ಥಾನವು ಕೂಡ ಸಂಪೂರ್ಣವಾಗಿ ನದಿಯಲ್ಲಿ ಮುಳುಗೋಗಿದೆ. ಅಷ್ಟೇ ಅಲ್ಲದೇ 100 ಎಕರೆ ಪ್ರದೇಶ ಜಮೀನು ಕೂಡ ನದಿ ತೀರದ ಜಮೀನುಗಳೆಲ್ಲವೂ ಕೂಡ ಮುಳುಗಡೆ ಆಗಿದ್ದಾವೆ. ತಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಇಡೀ ಜಮೀನುಗಳನ್ನು ಮುಳುಗಿದೆ. ಯಾರೂ ಕೂಡ ನದಿ ತೀರಕ್ಕೆ ಹೋಗಬಾರ್ದು ಅಂತ ಈಗಾಗಲೇ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆಗಳನ್ನು ಜಾರಿ ಮಾಡಿದ್ದಾರೆ. ಆದರೂ ಕೂಡ ಜನರು ಮಾತ್ರ ಜಿಲ್ಲಾಡಳಿತದ ಯಾವ ಆದೇಶಕ್ಕೂ ಕೂಡ ಕೇರ್ ಮಾಡದೇನೆ ನದಿ ತೀರಕ್ಕೆ ಆಗಮಿಸಿ ಪಿಕ್ನಿಕ್ ಸ್ಪಾಟ್ ರೀತಿಯಲ್ಲಿ ನದಿ ಹತ್ತಿರಕ್ಕೆ ಬಂದುಬಿಟ್ಟು ನದಿ ತುಂಬ ಹರಿಯುವ ಅಂಚಿನಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡುವಂಥ ದೃಶ್ಯಗಳನ್ನು ತಾವು ಕಾಣಬಹುದಾಗಿದೆ. ನೀವೇನು ನೋಡ್ತಾ ಇದ್ರಲ್ಲ, ಪೊಲೀಸ್ ಸಿಬ್ಬಂದಿಗಳು ಸೂಚನೆ ನೀಡ್ತಾ ಇದ್ದಾರೆ ನದಿ ತೀರಕ್ಕೆ ಬರಬಾರ್ದು ಅಂತ ಹೇಳ್ತಾ ಇದ್ರು ಕೂಡ ಪೊಲೀಸರ ಸೂಚನೆಗೂ ಕೂಡ ಕೇರ್ ಮಾಡದೇನೆ ಜನಗಳು ವೀಕೆಂಡ್ ಮಸ್ತಿಯನ್ನು ಮಾಡಲಿಕ್ಕೆ ತುಂಬಿ ಹರಿಯುವಂಥ ನದಿ ಹತ್ರ ಬಂದಿರುವಂಥ ದೃಶ್ಯಗಳನ್ನು ತಾವು ಕಾಣಬಹುದಾಗಿದೆ. ನೀವೇನು ನೋಡ್ತಾ ಇದ್ದೀರಲ್ಲ, 100 ಜನರು ಪಿಕ್ನಿಕ್ ಮಾದರಿಯಲ್ಲಿ ಗುಂಪು ಗುಂಪಾಗಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಡು ನದಿಯನ್ನು ತೋರಿಸಲಿಕ್ಕೆ ಬಂದಿರುವಂಥ ದೃಶ್ಯಗಳನ್ನು ತಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಪಕ್ಕದಲ್ಲಿರುವಂಥ ಜಮೀನುಗಳಲ್ಲಿ ಜನರು ಗುಂಪು ಗುಂಪಾಗಿ ಕುಳಿತುಕೊಂಡು ಎಂಜಾಯ್ ಮಾಡ್ತಾ ಮಿರ್ಚಿ ಬಜ್ಜಿ ತಿಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ದರೆ ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಕೃಷ್ಣಾ ನದಿಯಿಂದ ಜನರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ, ರೇಷನ್ನೆಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.